ಯಾವ ಹುದ್ದೆಯಲ್ಲಿದ್ದರೂ ಕೂಡ ಒಂದು ರೂಪಾಯಿ ನನ್ನ ಸಂಬಳ ಬಿಟ್ಟು ಇನ್ನೇನನ್ನು ನಾನು ತಗೊಂಡಿಲ್ಲ. ನನ್ನಲ್ಲಿ ಏನಾದರೂ ಸ್ವಲ್ಪ ನ್ಯೂನ್ಯತೆ ಇಷ್ಟ ಆದರೆ ಇಷ್ಟೊತ್ತಿಗೆ ನನ್ನ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ಇಳಿಸ್ತಾ ಇದ್ದರು. ನಾನು ನನ್ನ ಗಣಿ ವರದಿಯಲ್ಲಿ ಮೂರು ಮುಖ್ಯಮಂತ್ರಿಗಳ ಹೆಸರು ಹಾಕಿದ್ದೇನೆ, ಆ ಸಾಬೂತು ಕೂಡ ಕೊಟ್ಟಿದ್ದೇನೆ. ಒಬ್ಬರು ಕುರ್ಚಿಯಲ್ಲಿ ಕೂತಂಥ ಮುಖ್ಯಮಂತ್ರಿಗಳು 24 ದಿವಸ ಜೈಲಿಗೆ ಹೋಗಬೇಕಾಗಿ ಬಂತು, ಆದರೆ ವಾಪಸ್ ಬಂದಿದ್ದಾರೆ. ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ. ನನ್ನ ಲೋಕಾಯುಕ್ತದ ಅನುಭವದಲ್ಲಿ ನನಗೆ ಬಂದಂಥ ವಿಚಾರವನ್ನು ತಿಳ್ಕೊಂಡು ಅದಕ್ಕೆ ನನ್ನ ಅನಿಸಿಕೆಯಲ್ಲಿ ಯಾವ ದಾರಿ ಇದೆ ಇದರಿಂದ ದೂರ ಬರೋಕ್ಕೆ ಅನ್ನೋ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಸಕ್ರಮವಾಗಿ ಮಾಡಿದಂಥ ಆಸ್ತಿಯಲ್ಲಿ ಬರುವಂಥ ಸಂತಸ, ಎಷ್ಟು ಹಣ ನೀವು ಅಕ್ರಮವಾಗಿ ಮಾಡಿದರೂ ಬರಲ್ಲ. ಯಾವಾಗ ಇನ್ಕಮ್ ಟ್ಯಾಕ್ಸ್ನವರು ರೇಡ್ ಮಾಡ್ತಾರೋ, ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಬರ್ತಾರೋ, ಯಾವಾಗ ದರೋಡೆಗಾರರು ಬರ್ತಾರೋ, ಇಷ್ಟೊಂದು ನಗದು ಹಣ ಮನೆಯಲ್ಲಿದ್ದರೆ ಮುಂದೆ ಮಕ್ಕಳು ಏನಾಗ್ತಾರೋ ಅನ್ನೋ ಯೋಚನೆ ಇದ್ದೇ ಇರ್ತದೆ. ಆದರೆ ಆ ದುರಾಸೆ ಅದಕ್ಕೆಲ್ಲ ಒಂದು ರೀತಿಯಲ್ಲಿ ಮಟ್ಟ ಆಗ್ತದೆ. ಎಲ್ಲರೂ, ನಾನು ಹೇಳ್ತಾ ಇರ್ತೇನೆ ಮಕ್ಕಳಿಗೆ, ಎಲ್ಲರೂ ಶ್ರೀಮಂತರಾಗಬೇಕು. ಒಂದು ಹಂತಕ್ಕೆ ನಿಮಗೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನೂ ಕೂಡ ಆಗಬೇಕು, ಏನೂ ತಪ್ಪಿಲ್ಲ. ಕೋಟ್ಯಾಂತರ ರೂಪಾಯಿ ಮಾಡಿ, ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿಲ್ಲ. ಕೊನೆಯಲ್ಲಿ ಜೀವನದಲ್ಲಿ ನೀವೇನು ಬಯಸ್ತೀರ? ಒಂದು ಶಾಂತಿ, ಕೊನೆ ಹಂತದಲ್ಲೂ ಸಂತಸ. ಇದು ಎರಡು ಬರಬೇಕಾದ್ರೆ ಈ ಎರಡು ಮೌಲ್ಯಗಳ ಅಗತ್ಯವಿದೆ. ಅದನ್ನು ನಿಮ್ಮ ಮಕ್ಕಳಲ್ಲಿ ನೀವು ಅಳವಡಿಸಿ ಅವರ ಜೀವನವನ್ನು ಕೂಡ ಸಾರ್ಥಕವಾಗಿ ಮಾಡಿ, ಆವಾಗ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಆ ಪ್ರಯತ್ನ ಮಾಡಿ. ನನಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ, ಅದರ ಜೊತೆ ನಗದು ಕೂಡ ಬಂದಿದೆ. ಒಂದು ರೂಪಾಯಿ ಇಟ್ಕೊಂಡಿಲ್ಲ, ಎಲ್ಲದನ್ನು ಡಿಕ್ಲೇರ್ ಮಾಡಿದ್ದೇನೆ. ಯಾರು ನನಗೆಲ್ಲ ನಿಮಾನ್ಸಿಗೆ ಕೊಟ್ಟಿದ್ದೇನೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಗೆ ಕೊಟ್ಟಿದ್ದೇನೆ, ಕಿಡ್ವಾಯಿ ಆಸ್ಪತ್ರೆಗೆ ಕೊಟ್ಟಿದ್ದೇನೆ, ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಕೊಟ್ಟಿದ್ದೇನೆ. ಒಂದು ರೂಪಾಯಿ ಇಟ್ಕೊಂಡಿಲ್ಲ. ಒಂದು ಸಂಸ್ಥೆಯವರು ನನಗೆ 1 ಕೋಟಿ ರೂಪಾಯಿ ಕೊಟ್ಟರು. ನಾನು ಹೇಳಿದೆ ನನಗೆ ಬೇಡ, ಆದರೆ ನಾನು ಹೇಳುವಂತಹ ಸಂಸ್ಥೆಗೆ ಕೊಡ್ತೀರಾ ಅಂತ ನೀವು ಅವ್ರನ್ನ ಕೇಳಿದೆ. ಅವ್ರು ಕೊಡ್ತೇವೆ ಅಂತ ಹೇಳಿದರು. ಅದನ್ನು ಭಾರತದ ನಿವೃತ್ತ ಯೋಧರ ಫಂಡಿಗೆ ಕೊಟ್ಟಿದ್ದೇನೆ. ಬಂಧುಗಳೇ, ನಂಗೆ ಗೊತ್ತು ಕ್ರಿಶ್ಚಿಯನ್ ಗ್ರಂಥದಲ್ಲಿ ಹೇಳ್ತಾರೆ, ಬಲಗೈ ಕೊಟ್ಟ ದಾನ ಎಡಗೈ ಕೂಡ ಗೊತ್ತಾಗಬಾರ್ದಂತ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಾನು ನಿಮ್ಗೆ ಹೇಳ್ತಾ ಇರ್ತೇನೆ, ಎಲ್ಲ ಸಭೆಯಲ್ಲಿ ಹೇಳ್ತಾ ಇರ್ತೇನೆ. ಯಾಕೆ ಅಂದರೆ ಆ ಸಭಿಕರಲ್ಲಿ ಇರುವಂಥ ಒಂದು ಸಂಶಯ, ನೀವು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಭಾಳಷ್ಟು ಮಾಡಿರಬೇಕು, ನಿಮ್ಮ ನಮಗೆ ಬುದ್ಧಿವಾದ ಹೇಳ್ತಾ ಇದ್ದೀರಿ ಅಂತ ಅನ್ನೋ ಸಂಶಯ ಅವರಲ್ಲಿ ಇರ್ಬೋದು. ಅದಕ್ಕಾಗಿ ಹೇಳಿದ್ದೇನೆ, ಯಾವ ವಿಚಾರದಲ್ಲೂ ಕೂಡ ನಾನು ನನಗೆ ತಿಳಿದು ತಪ್ಪು ಮಾಡಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮೆದುರಿಗೆ ನಿಂತು ಮಾತಾಡಿ ಹೇಳಿದೆಲ್ಲ. ಇದು 1811 ಶಾಲಾ ಕಾರ್ಯಕ್ರಮ. ನಾಳೆ ಶಂಕರನಾರಾಯಣಕ್ಕೆ ಹೋಗ್ತಾ ಇದ್ದೇನೆ, ಮದರ್ ತೆರೆಸಾ ಹೈಸ್ಕೂಲಿಗೆ ಹೋಗ್ತಾ ಇದ್ದೇನೆ, ಅಲ್ಲಿ ಇದೇ ರೀತಿ ತಿರುಗ್ತಾ ಇರ್ತೇನೆ. ಯಾವ ಸಂಭಾವನೆಯನ್ನು ಪಡೆದಿಲ್ಲ. ನಾನು ನನ್ನ ಖರ್ಚಲ್ಲೇ ಬಂದಿದ್ದೇನೆ, ನಿನ್ನೆ ನನ್ನ ಖರ್ಚಲ್ಲೇ ವಾಪಸ್ ಹೋಗ್ತಾ ಇದ್ದೇನೆ. ಕೈ ತುಂಬ ಪೆನ್ಷನ್ ಬರ್ತಾ ಇದೆ, ಸಾಕು ನನಗೆ. ಬಂಧುಗಳೇ, ದಯವಿಟ್ಟು ನನ್ನ ಕೊನೆಯ ಒಂದು ನಿಮ್ಮಲ್ಲಿ ವಿನಂತಿ, ದಯವಿಟ್ಟು ಈ ಎರಡು ಮೌಲ್ಯಗಳನ್ನು ಅಳವಡಿಸಿ, ಸ್ವಲ್ಪ ಸಮಯ ನೋಡಿ, ಅದರಿಂದ ಸಂತಸ ಬರೆದಿದ್ದರೆ ಮತ್ತೆ ನಿಮಗೆ ಏನಾದರೂ ಮಾಡಿಕೊಳ್ಳಿ, ಆದರೆ ಅದರಿಂದ ಬರುವ ಸಂತಸದಿಂದ ನಿಮ್ಮ ಜೀವನ ಸ್ವಲ್ಪ ಶುಭವಾಗ್ತದೆ ಅನ್ನೋದು ನನ್ನ ಅನಿಸಿಕೆ. ಈ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.